ವಿಕ್ರಮ್ ಅವರು ಎಷ್ಟು ದಿವಸ ಇತಿಹಾಸದ ನರೇಶನ್ ಅನ್ನೋದು ಒನ್ ವೇ ಟ್ರಾಫಿಕ್ ಇದ್ದಂಗಿತ್ತು ಒಂದು ಕಡೆಯಿಂದ ಬರ್ತಿತ್ತು ಅದೇ ಸತ್ಯ ಅನ್ನೋ ಹಾಗಾಗಿತ್ತು ನಿಮ್ಮ ಥರದ ಹೊಸ ತಲೆಮಾರಿನ ಸಂಶೋಧಕರು ಇನ್ನೊಂದು ಸತ್ಯ ಇನ್ನೊಂದು ಬಗೆಯನ್ನು ತೋರಿಸೋದಕ್ಕೆ ಶುರು ಮಾಡಿದ್ರಿ ಆವಾಗ ವರಸೆಗಳು ಬದಲಾಗಿದ್ದು ನೋಡಿದ್ದೀವಿ ಮುಂಚೆ ಇತಿಹಾಸದಲ್ಲಿ ಹಿಂಗೇನೂ ಆಗೇ ಇಲ್ಲ ಅಂತ ಹೇಳ್ತಾ ಇದ್ದವರು ಈಗೇನು ಹೇಳ್ತಾರೆ ಏನೇನೋ ಆಗಿ ಹೋಗಿದ್ದೀರಿ ಅದನ್ನು ಈಗ ಕರೆಕ್ಷನ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ ಅಂತಾರೆ ಕರೆಕ್ಷನ್ ಮಾಡ್ತಾ ಏನೇನೋ ಆಗಿ ಆಗೋಗಿದ್ಯಪ್ಪ ಇತಿಹಾಸದಲ್ಲಿ ಕರೆಕ್ಷನ್ ಮಾಡೋದು ಸೆಕೆಂಡ್ ಸ್ಟೇಜ್ ಅಜಿತ್ ಜಿ ಓಕೆ ಮೊದಲನೇ ಹಂತ ಏನಂದ್ರೆ ಆಯ್ತು ಅದ್ರ ಒಪ್ಗೆ ಆದ್ರೂ ಇರಬೇಕು ನಾವು ಒಪ್ಕೋಬೇಕು ಈ ತರ ಆಯ್ತು ಈ ತರ ದುಷ್ಕೃತ್ಯಗಳು ಆಯ್ತು ಅನ್ನೋದನ್ನಾದ್ರೂ ಒಪ್ಕೋಬೇಕು ಇಲ್ವೋ ಅರುಣ್ ಶೌರಿ ಅವರು ತಮ್ಮ ಒಂದು ಎಮಿನೆಂಟ್ ಹಿಸ್ಟೋರಿಯನ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಈ ಎಡಪಂಥೀಯ ಇತಿಹಾಸಕಾರ ಕಾರರು ಮತ್ತು ಅವರ ಲೇಖನದಿಂದ ಏನು ಗೊಂದಲ ಸೃಷ್ಟಿಯಾಗಿದೆ ನಮ್ಮ ದೇಶದಲ್ಲಿ ಅದರ ಬಗ್ಗೆ ದೀರ್ಘವಾಗಿ ಅವರು ಬರೀತಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಮಾರ್ಕ್ಸಿಸ್ಟ್ ಗೌರ್ಮೆಂಟ್ ಇದ್ದಾಗ ನೈನ್ಟೀನ್ ಏಯ್ಟಿ ನೈನ್ ನಲ್ಲಿ ಒಂದು ಸರ್ಕ್ಯುಲರ್ ಬರುತ್ತೆ ಅದರಲ್ಲಿ ರಾಜ್ಯಾದ್ಯಂತ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ನ ತಗೊಂಡು ಎರಡು ಕಾಲಮ್ ಮಾಡಿದ್ದಾರೆ ಅದರಲ್ಲಿ ಶುದ್ಧೋ ಮತ್ತು ಅಶುದ್ಧೋ ಅಶುದ್ಧೋ ಬೆಂಗಾಲಿನಲ್ಲಿ ಶು ಅಶುದ್ಧವಾಗಿರುವ ಇದು ಮೊಹಮ್ಮದ್ ಗಜ್ನಿ ಈ ಥರ ಎಲ್ಲ ಮಾಡಿದೆ ಔರಂಗಜೇಬ್ ಹೀಗೆ ಮಾಡ್ದ ಅದ್ರ ಬಗ್ಗೆ ವಿವರ ಈ ಪುಸ್ತಕದಲ್ಲಿ ಈ ಚಾಪ್ಟರ್ನಲ್ಲಿ ಈ ಪೇಜ್ ನಂಬರ್ನಲ್ಲಿ ಇದೆಲ್ಲ ಇದೆ ಅಂತ ಒಂದು ಕಾಲಮ್ ಇನ್ನೊಂದು ಕಾಲಂನಲ್ಲಿ ಅಧಿಕಾರಿಗಳು ಮತ್ತು ಅಲ್ಲಿನ ರಾಜಕೀಯ ಪಕ್ಷದವರು ಅವ್ರು ಬರೀತಾರೆ ಇದನ್ನೆಲ್ಲ ತೆಗೆದ್ಬಿಡಿ ಅದು ಶುದ್ಧ ಶುದ್ಧೀಕರಣ ಮಾಡಿಸಿದ್ದ ಒಂದು ಕಾಲಂ ಅದು ಅಲ್ಲಿ ಇದರ ಬಗ್ಗೆ ಮಾತಾಡೋದು ಬೇಡ ಇದರಿಂದ ಇದನ್ನು ಮಾತಾಡಿದ್ರೆ ಇವತ್ತಿನ ಸಮಾಜಕ್ಕೆ ಇದಾಗುತ್ತೆ ಧಕ್ಕೆ ಆಗುತ್ತೆ ಸೊ ಅದಕ್ಕೆ ಇದನ್ನ ಮಾತಾಡೋದೇ ಬೇಡ ಅಂತ ನಮ್ಮ ಇತಿಹಾಸ ಆಗಿ ಹೋಗೋದನ್ನು ನೀವು ಹೇಗೆ ಬದಲಾಯಿಸಕ್ಕಾಗತ್ತೆ ಇದ್ದದ್ದನ್ನ ಇದ್ದಂಗೆ ಹೇಳಬೇಕು ಅಥವಾ ಅಥವಾ ಇನ್ನೊಂದು ಇನ್ನೊಂದು ಐದನೂರು ವರ್ಷ ಹೋದ್ಮೇಲೆ ಆವಾಗಿನ ಕಾಲದ ಯಾವುದೋ ಸಮುದಾಯದವ್ರು ಬೇಜಾರು ಮಾಡ್ಕೋತಾರೆ ಅಂತ ವೀರಪ್ಪನ್ ಅನ್ನುವಂಥ ಒಬ್ಬ ಮಹಾನ್ ಅರಣ್ಯ ಪ್ರೇಮಿ ಇದ್ದ ವನ್ಯ ಪ್ರೇಮಿ ಇದ್ದ ಹಾಂ ಆತ ಕಾಡಿನ ರಕ್ಷಣೆಗಾಗಿ ಹೋರಾಡ್ದ ಅವನಿಂದಾಗಿ ನಾಗರಹೊಳೆ ಬಂಡೀಪುರ ಸೇರಿದಂತೆ ಎಲ್ಲ ಕಾಡುಗಳು ಸಮೃದ್ಧವಾದವು ಅಂತ ಇತಿಹಾಸ ಬರೆದ್ಬಿಟ್ರೆ ಬರೀಬೋದು ಹಾಂ ಬರೆದ್ಬಿಟ್ರಿ ಬೇಜಾರಾಗುತ್ತೀ ಅಲ್ವಾ ಹಂಗೆ ಹಂಗೆ ಬರೀತಾ ಕೂತ್ಕೊಂಡ್ಬಿಟ್ರೆ ಅಂತ ಎಸ್ ನಾವು ಈಸ್ಟ್ ಇಂಡಿಯಾ ಕಂಪನಿ ಮಾಡಿದ್ದೆಲ್ಲಾ ದುಷ್ಕೃತ್ಯಗಳಾಗ್ಲಿ ಚರ್ಚ್ಲ್ ಇಂದ ಬೆಂಗಾಲ್ ಫ್ಯಾಮಿನ್ ಆಯ್ತು ಅಲ್ಲಿ ಫೋರ್ ಮಿಲಿಯನ್ ಪೀಪಲ್ಸ್ ಹತ್ರ ಅದನ್ನೆಲ್ಲ ಮುಕ್ತವಾಗಿ ಮಾತಾಡ್ತೀವಿ ಅವಾಗ ಯಾರು ದೇಶದ ಕ್ರಿಶ್ಚಿಯನ್ಸ್ ಗೆ ಬೇಜಾರಾಗುತ್ತೆ ಅವ್ರೆಲ್ಲ ಕ್ರಿಶ್ಚಿಯನ್ಸ್ ಆಗಿದ್ರಲ್ವಾ ಈಸ್ಟ್ ಇಂಡಿಯಾ ಕಂಪನಿಯವರು ಕ್ರಿಶ್ಚಿಯನ್ಸ್ ಬೇಜಾರಾಗುತ್ತೆ ಇದನ್ನೆಲ್ಲ ಹೇಳ್ಬೇಡ ಅಂತ ಯಾರಾದರೂ ಹೇಳ್ತಾರ ಅದನ್ನ ಮುಕ್ತವಾಗಿ ಹೇಳ್ತೀವಿ ಓಹ್ ಬ್ರಿಟಿಷರು ಹಿಂಗ್ ಮಾಡಿದ್ರು ನಮ್ಮೆಲ್ಲಾ ಮೂವೀಸ್ ನಲ್ಲೂ ಬ್ರಿಟಿಷೇ ವಿಲನ್ ಆಗಿರ್ತಾನೆ ಯಾವಾಗ್ಲೂ ಅದನ್ನು ಹೇಗೆ ಮುಕ್ತವಾಗಿ ಮಾಡೋಕ್ಕಾಗತ್ತೆ ಬಟ್ ಗಜ್ನಿ ಗೋರಿ ಎಲ್ಲ ಇವರೆಲ್ಲ ನಮ್ಗೆ ಬೇಕಾದವರ ಇವರನ್ನೆಲ್ಲ ನಾವು ಕಾಪಾಡ್ತಾ ಕುತ್ಕೋಬೇಕು ಯಾಕೆ ಇವಾಗಿನ ಜನಕ್ಕೂ ಅವನಿಗೂ ಏನು ಸಂಬಂಧ ಯಾಕಂದರೆ ಆ ಪ್ರಶ್ನೆಗೆ ಬಹುಶಃ ಪತ್ರಕರ್ತನಾಗಿರೋದ್ರಿಂದ ನನಗೆ ಸ್ಪಷ್ಟವಾಗಿ ಉತ್ತರ ಗೊತ್ತಾಗಕ್ಕೆ ಸಾಧ್ಯ ಯಾಕಂದರೆ ಕ್ರಿಶ್ಚಿಯನ್ ಕಮ್ಯುನಿಟಿ ಬ್ರಿಟಿಷರನ್ನು ತಮ್ಮ ಪೂರ್ವಜರು ಅಂತ ಅಂದ್ಕೊಳ್ಳೋದಿಲ್ಲ ಇಲ್ಲಿನ ಕ್ರಿಶ್ಚಿಯನ್ರು ಅವರನ್ನು ನಮ್ಮ ಆರಾಧ್ಯರು ಅಂತ ಅಂದ್ಕೊಳ್ಳೋದಿಲ್ಲ ಅವ್ರು ಮಾಡಿದ್ದೆಲ್ಲ ಶ್ರೇಷ್ಠ ಅಂದ್ಕೊಳ್ಳೋದಿಲ್ಲ ಇಲ್ಲಿನ ಕ್ರಿಶ್ಚಿಯನ್ ಈಗಿನ ಕ್ರಿಶ್ಚಿಯನ್ ಸಮುದಾಯ ಅಕಸ್ಮಾತ್ ಒಂದಷ್ಟು ಜನ ಬ್ರಿಟಿಷರು ಭಾರತದಲ್ಲೇ ಉಳ್ಕಂಡು ಸೌತ್ ಆಫ್ರಿಕಾ ಬಿಟ್ಟು ಹೋಗಲಿಲ್ಲ ಒಂದಕ್ಕೆ ಜನ ಅಲ್ಲೇ ಉಳ್ಕೊಂಬಿಟ್ರು ಹಂಗೆ ಭಾರತದಲ್ಲಿ ಉಳ್ಕೊಂಡು ಅವ್ರದ್ದು ಒಂದು ದೊಡ್ಡ ಸಂಖ್ಯೆಯಾಗಿ ಅವ್ರದ್ದು ಒಂದು ವೋಟ್ ಬ್ಯಾಂಕ್ ಆಗಿದ್ದರೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಬ್ರಿಟಿಷರನ್ನು ಹಾಡಿ ಹೊಗಳಲಾಗ್ತಿತ್ತು ವೋಟ್ ಬ್ಯಾಂಕ್ ಆಗಿದ್ದರೆ ಎಸ್ ಸರ್ ನಮಸ್ತೆ ಕೊಟ್ಟು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್